ರಾಜ್ಯದ ಅನುದಾನಿತ ಅನುದಾನರಹಿತ ಶಿಕ್ಷಣ ಸಂಸ್ಥೆ ಶಾಲಾ ಕಾಲೇಜು ಶಿಕ್ಷಕರ ಶಿಕ್ಷಕೇತರ ನೌಕರರ ಜ್ವಲಂತ ಸಮಸ್ಯೆಗಳಾದ ಕಾಲ್ಪನಿಕ ವೇತನ ಹಳೆ ಪಿಂಚಣಿ ಯೋಜನೆ ಮರು ಆರಂಭಿಸಬೇಕು ಕನಿಷ್ಠ ವೇತನ ಹಾಗೂ ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆ ಸರ್ಕಾರ ಈಡೇರಿಸಬೇಕು ಎಂದು ಜೆಡಿಎಸ್ ಶಿಕ್ಷಕ ಹಾಗೂ ಉಪಾಧ್ಯಕ್ಷ ವಿಭಾಗ ಮಹಾಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ ಗಡದಿನ್ಯ ಆಗ್ರಹಿಸಿದರು ನಗರದಲ್ಲಿಂದು ಮಾತನಾಡಿದ ಅವರು ಶಿಕ್ಷಕರಿಗೆ ಕಾಲ್ಪನಿಕ ವೇತನ ಸಮಸ್ಯೆ ಪರಿಹರಿಸಬೇಕು ಎಂದು ಕಳೆದ 30 ವರ್ಷದಿಂದ ಹೋರಾಟ ಮಾಡಲಾಗುತ್ತಿದೆ 2006 ರ ನಂತರ ನೇಮಕವಾದ ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರಿಗೆ ಹಳೆ ಪಿಂಚಣಿ ನೀಡಬೇಕು ಹಲವಾರು ಬಾರಿ ಸರ್ಕಾರಕ್ಕೆ ಇದರ ಕುರಿತು ಗಮನಕ್ಕೆ ತಂದರೂ ಸಹ ಪ್ರಯೋಜನವಾಗಿಲ್ಲ ಇಬ್ಬರು ಶಿಕ್ಷಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದರು ಅನುದಾನಿತ ಶಿಕ್ಷಕರಿಗೆ ಕನಿಷ್ಠ ವೇತನ ಹಾಗೂ ಸೇವಾ ಭದ್ರತೆ 2006 ರ ಆದೇಶದಂತೆ ಜಾರಿಗೆ ತರಬೇಕು ಕನ್ನಡ ಮಾಧ್ಯಮ ಶಾಲೆಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿ ಶಿಕ್ಷಕರ ಅನುಪಾತ 70:1 ಬದಲಾಗಿ 40:1 ಪ್ರಕಾರ ನಿಗದಿಪಡಿಸಬೇಕು ಎಂದು ತಿಳಿಸಿದರು 1995 ರ ನಂತರ ಪ್ರಾರಂಭವಾದ ಎಲ್ಲ ಮೂಲ ಸೌಲಭ್ಯ ಒಳಗೊಂಡ ಅರ್ಹವಾದ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೊಳಪಡಿಸಬೇಕು ಹಲವಾರು ಕಾರಣಗಳಿಂದ ಅನುದಾನಿತ ಶಾಲಾ ಕಾಲೇಜಿನಲ್ಲಿ ಹುದ್ದೆ ಖಾಲಿಯಾಗಿವೆ ಇವುಗಳನ್ನು ತಕ್ಷಣ ಭರ್ತಿ ಮಾಡಿಕೊಳ್ಳಬೇಕು ಜ್ಯೋತಿ ಸಂಜೀವಿನಿ ಆ ಯೋಜನೆ ಅನುದಾನಿತ ಶಿಕ್ಷಕರಿಗೆ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗಜಾನನ ಅಣ್ವೇಕರ್ ಈರಪ್ಪ ಎಮ್ಮಿ ಎಫ್ ಎ ಶೇಖ್ ಸಿದ್ದು ಮಹಾಂತ್ ಒಡೆಯರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಇಲಾಖೆಗಳಲ್ಲಿ ಶಿಕ್ಷಣ ಇಲಾಖೆ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಶಿಕ್ಷಣ ಇಲಾಖೆ ಸಮಸ್ಯೆಗಳ ಆಗರವಾಗಿದೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಸಮಸ್ಯೆಗಳಿಂದ ಬಹಳಷ್ಟು ಕಷ್ಟವನ್ನು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ನಮಗೆ 30 ವರ್ಷಗಳಿಂದ ಕಾಣ್ತಕ್ಕ ಸಮಸ್ಯೆ ಇರುವುದು ಕಾಲ್ಪನಿಕ ವೇತನ ಬಡ್ತಿ ಸಮಸ್ಯೆ ಅನುದಾನರಹಿತ ಸೇವಾ ಅವಧಿಗೆ ನಮಗೆ ಸರ್ವಿಸನ್ನು ಕನ್ಸಿಡರ್ ಮಾಡಿ ಪೆನ್ಷನ್ ಕೊಡುವಂಥ ಪದ್ಧತಿ 30 ವರ್ಷದಿಂದ ಆಗ್ತಾಯಿಲ್ಲ ಆ ನೋವಿದೆ ಜೊತೆಗೆ ಪಿಂಚಣಿ ಅಂತಕ್ಕಂಥದ್ದು ಸಂಧ್ಯಾಕಾಲದಲ್ಲಿ ನಿವೃತ್ತಿ ನಂತರ ನಮಗೆ ಪೆನ್ಷನ್ ಬೇಕು ವೇತನವನ್ನು ನಂಬಿಕೊಂಡವರು ಈ ಪಿಂಚಣಿ ಇಲ್ಲದ ಬದುಕು ಅಸಾಧ್ಯ ಆ ನಿಟ್ಟಿನಲ್ಲಿ OPS ನಮಗೆ ಕಡ್ಡಾಯವಾಗಿ ಮುಂದುವರಿಸಲೇಬೇಕು ಅದಾದ ನಂತರ ನಮ್ಮಲ್ಲಿ ಏನು ಅನುದಾನರಹಿತ ಶಾಲಾ ಶಿಕ್ಷಕರಿಗೆ ಏನು ಕನಿಷ್ಠ ವೇತನ ಮತ್ತು ಸೇವಾ ಭದ್ರತೆ ಇದೆ ಬಹಳ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ನಮ್ಮ ಅನುದಾನ ರೈತರು ಇದ್ದಾರೆ ಇವತ್ತೆ ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಕನಿಷ್ಠ ವೇತನ ಮತ್ತು ಸೇವಾ ಭದ್ರತೆ ಜಾರಿ ಆಗಬೇಕು ಹಾಗೆ ಶಿಕ್ಷಣ ಸಂಸ್ಥೆಗಳನ್ನು ಕಾಲಕಾಲಕ್ಕೆ ಅನುದಾನಕ್ಕೆ ಒಳಪಡಿಸಿದರೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಇದೆ ಹಾಗೆ ಹುದ್ದೆಗಳನ್ನು ಕೂಡ ನಿವೃತ್ತಿಯಾದ ನಂತರ ತಕ್ಷಣ ಮಕ್ಕಳಿಗೆ ಅನುಕೂಲ ಆಗುವ ಹಾಗೆ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅನುಕೂಲ ಕೊಡಬೇಕು ಹಾಗೆ ಜ್ಯೋತಿ ಸಂಜೀವಿನಿ ಅಂತಕ್ಕಂಥದ್ದು ಏನು ಮೆಡಿಕಲ್ ರೀಎಂಬರ್ಸ್ಮೆಂಟ್ ಅಂತ ಹೇಳ್ತೀವಿ ಅದನ್ನು ಆ ವೆಚ್ಚವನ್ನು ಸರ್ಕಾರ ಸಂದಾಯ ಮಾಡುವಂಥ ಕೆಲಸ ಅದು ಜ್ಯೋತಿ ಸಂಜೀವಿನಿ ಯೋಜನೆಯ ಅನುದಾನಿತದವರಿಗೂ ವಿಸ್ತರಣೆ ಆಗಬೇಕು ಈ ರೀತಿ ಒಟ್ಟಾರೆ ನಮ್ಮ ಶಿಕ್ಷಣ ಇಲಾಖೆ ಸಮಸ್ಯಾರಹಿತ ಶಿಕ್ಷಣ ಇಲಾಖೆ ಆಗಬೇಕು ಜೊತೆಗೆ ಭ್ರಷ್ಟಾಚಾರ ರಹಿತ ಶಿಕ್ಷಣ ಇಲಾಖೆ ಆಗಬೇಕು ಆ ನಿಟ್ಟಿನಲ್ಲಿ ಮಾಡಿದ್ದೇ ಆದರೆ ಬಹುಶಃ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಮತ್ತು ಈ ಶಿಕ್ಷಣ ಹೆಚ್ಚು ಮಾಡ್ತಾರೆ ಅವ್ರಿಗೆ 5-6 ಸಾವಿರ ಇವ್ರಿಗೆ 50-60 ಸಾವಿರ ಮಾಡಬೇಕು ದಯಮಾಡಿ ಈ ವಿಷಯವಾಗಿ ಸಾಕಷ್ಟು ಹೋರಾಟ ಮಾಡಿದ್ವಿ ಮುಂದೂ ಕೂಡ ನಮ್ಮ ಹೋರಾಟ ಇರ್ತದೆ ಸೊ ಅದರ ಜೊತೆಗೆ ನಮ್ಮದು ವಿದ್ಯಾರ್ಥಿ ಶಿಕ್ಷಕರ ಅನುಪಾತ 1:70 ಇರಬೇಕು ಅಂತಲ್ಲ 1:70 ಅಂದ್ರೆ ಒಬ್ಬ ಟೀಚರ್ಗೆ 70 ಮಕ್ಕಳು ಇವತ್ತು ಕನ್ನಡ ಮಾಧ್ಯಮ ಶಾಲೆಯ ಸಮಸ್ಯೆ ಇದೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳ ಕಡಿಮೆ ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ ಭಾರತ ವೈಭವ ನ್ಯೂಸ್ ಹುಬ್ಬಳ್ಳಿ Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.